अस्सलामु अलैकुम व रहमतुल्लाहि व बरकातुहु। इकरा न्यूज़ महलिंगपुर में आप सबका तहे दिल से इस्तकबाल है। आज महलिंगपुर के अंदर दलित संघर्ष समिति कर्नाटका के ब्रांच के तौर आज प्रोटेस्ट किया गया। इस प्रोटेस्ट का मुद्दा ये था कि रायचूर के अंदर जो डिस्ट्रिक्ट के वकील हैं मल्लिकार्जुन गौड़ा, इनकी एक बिगड़ी हुई बोल के तहत आज प्रोटेस्ट किया गया। परसों यौम आज़ादी के वक्त यानी यौम जमहूरियत के वक्त उन्होंने कहा था कि जब तक आप डॉक्टर बीआर अंबेडकर का फ़ोटो नहीं निकालेंगे तब तक मैं ध्वजारोहण यानी फ्लैग होस्टिंग नहीं करूंगा। तो इसके तहत उन्होंने सारे लोगों ने इसको मद्देनज़र रखते हुए आज प्रोटेस्ट किया गया कि ये एक देशद्रोही है, क्योंकि डॉक्टर बाबा साहेब अम्बेडकर ने बहुत ही अच्छा कानून हम देशवासियों को दिया है, कानून के बनाने में उनका बहुत बड़ा हाथ है। तो ऐसे मामले में उन्होंने इस बात को कहा, तो इस बात को बिगड़े हुए बोल को लेकर आज महलिंगपुर के अंदर प्रोटेस्ट किया गया। इसमें कई सारे हजरात भी मौजूद थे, यानी कि चंदू हरिजन, जिला संघर्ष समिति नागवार, अशोक मुबारक अल्लाह खान, सैयद नदाफ, नराजी मुजावर, मालिंग बजंत्री, उमर काली खान, बसोराज गौड़गर, यमकनवी मदबावी, माधवानंद दोडमनी, हनुमंत दोडमनी, भीमशी दोडवाड़, तुकाराम मादर, परशुराम मादर, रमेश अरबावी, सदाशु पुजारी, प्रशांत मैत्री और यब नज़ीर बरखन्नौर भी मौजूद थे। ब्यूरो रिपोर्ट, इकरा न्यूज़, मालिकपुर। ಬಿಜೆಪಿ ಸರ್ಕಾರ ಕುಮ್ಮಕವನ್ನು ಕೊಡ್ತಾ ಇದೆ. ಯಾಕಂತಂದ್ರೆ ಇವತ್ತು ಅಮೂಲ್ಯ ಅಂತಕ್ಕಂಥ ಎಮ್ಮೆಗಳ ಈ ಮುಂದೇನು ಮಾತಾಡ್ತಿದ್ರು, ಅವಳ ಈ ಅಷ್ಟಕ್ಕೆ ಅವಳ ಭಾಷಣವನ್ನು ಮೊಟಕು ಬಳಸಿ ಅವಳ ಮೇಲೆ ದೇಶದ್ರೋಹ ಕೇಸನ್ನ ದಾವೆ ಮಾಡುವುದರ ಮುಖಾಂತರ ಈ ಬಿಜೆಪಿ ಸರ್ಕಾರ ಉಂಟಾಗುತ್ತೋ ಅನ್ನೋದು ನಡೀತು. ಅದೇ ಒಂದು ಯಾವುದೋ ಇನ್ನೊಂದು ಹಾವೇರಿ ಡಿಸ್ಟಿಕ್ ಡಿಸ್ಟಿಕ್ನಲ್ಲಿ ಶಾಲೆಯಲ್ಲಿ ಮುಸ್ಲಿಂ ಮಕ್ಕಳು ಒಂದು ನಮಾಜನ್ನು ಮಾಡ್ತಾರೆ, ಆ ನಮಾಜನ್ನು ಮುಂದಿಟ್ಟುಕೊಂಡು ಅಲ್ಲಿ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರನ್ನ ಅವಮಾನಿತ ಮಾಡುವುದರ ಮುಖಾಂತರ ಇವತ್ತು ಈ ಬಿಜೆಪಿ ಸರ್ಕಾರದವರು ಆದೇಶವನ್ನು ಹೊರಡುತ್ತಾರೆ. ತಿಳ್ಕೊಳ್ಬೇಕು, ಇವತ್ತು ಶುಕ್ರವಾರ ದಿವಸ ಪ್ರತಿಯೊಂದು ಶಾಲೆಗಳಲ್ಲಿ ಲಕ್ಷ್ಮೀದೇವರು ಫೋಟೋ ಪೂಜೆ ಮಾಡ್ತಾರೆ, ಸರಸ್ವತಿ ಫೋಟೋ ಪೂಜೆ ಮಾಡ್ತಾರೆ. ಅದೇ ಸತ್ಯವಾಗಿ ಮುಸ್ಲಿಂ ಮಕ್ಕಳು ಅವರಿಗೆ ಸಂಬಂಧಪಟ್ಟ ಒಂದು ನಮಾಜ್ ಮಾಡಿದ್ರೆ ಏನ್ ತಪ್ಪಿದೆ ಇದರಲ್ಲಿ ಅಂತಕ್ಕಂಥ ಮಾತನ್ನು ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಾವು ಕೇಳಬೇಕಾಯ್ತು. ಯಾಕಂತಂದ್ರೆ ಈ ದೇಶದಲ್ಲಿ ಹಲವಾರು ಜಾತಿಯಾದ ಪಾರ್ಟಿಯಾದ ಸೇರ್ತಾರೋ ಹಿಂದೂ ಅದಾರೋ ದೇಶದ ಧರ್ಮದಲ್ಲೇ ಎಲ್ಲರೂ ಅವರವರ ಧರ್ಮವನ್ನು ಆಚರಣೆ ಮಾಡುವಂತ ಸ್ವತಂತ್ರತೆ ಹಕ್ಕು ಭಾರತದಲ್ಲಿದೆ. ಆದ್ರೆ ಇವತ್ತು ಉದ್ದೇಶಪೂರ್ವಕವಾಗಿ ಬಿಜೆಪಿ ಅವರು ಯಾವುದೋ ಒಂದು ಜಪ ಮಾಡಿಕೊಂಡು ಯಾವುದೋ ಒಂದು ಧರ್ಮವನ್ನು ತಂದಿಟ್ಟು ಆದಷ್ಟು ಮುಂದಿನ ಅವರೇ ಕೇಳ್ಕೊತಾರೆ ಬಹಳ ಒತ್ತಡ ಆಗ್ಬೋದಂತ ದಯವಿಟ್ಟು ಒಂದೇ ಕ್ಷಣಕ್ಕೆ ಮುಗಿತಕ್ಕಂಥದ್ದಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆತ್ಮೀಯರೇ, ಮೊನ್ನೆ ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು. 2022 ಜನವರಿ 26 ಸಂವಿಧಾನ ಜಾರಿಗೆ ಬಂದಿರತಕ್ಕಂತಹ ದಿನ, ಆ ದಿನದಿಂದ ಇಡೀ ಭಾರತ ದೇಶದಲ್ಲ ಬಹಳಷ್ಟು ಹುರುಪು ಹುಮ್ಮಸ್ಸಿನಿಂದ
ब्यूरो रिपोर्ट, इकरा न्यूज़, महलिंगपुर।